ಅದು ಅರ್ಧರಾತ್ರಿ. ಊರಿಗೆ ಸ್ವಲ್ಪ ದೂರದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಹತ್ತಿರ 60 ವರ್ಷದ ಪಂಡಿತನನ್ನು ಕರೆದುಕೊಂಡು ಅಭಿಷೇಕ್, ಸ್ವರಾಜ್, ಮದನ್ ಅನ್ನುವ 30 ವಯಸ್ಸಿನ ಹುಡುಗರು ಬರುತ್ತಾರೆ. ಅಷ್ಟೇ, ಆ ಹ್ಯಾಂಡ್ ಪೈಪ್ನಿಂದ ಬೆಳ್ಳನೆಯ ಹೊಗೆ ಹೊರಗೆ ಬರುತ್ತೆ. ಆ ಹೊಗೆಯಿಂದ ದೇವಕನ್ಯೆ ಕಾಣಿಸುತ್ತಾ ಕೋಪದಿಂದ ಹೀಗಂತಾಳೆ, ಮೂರ್ಖರೇ, ನನ್ನ ಮೈ ಮೇಲಿರುವ ಬಂಗಾರದ ಮೇಲಿನ ಆಸೆಯಿಂದ ನನ್ನನ್ನು ಸಾಯಿಸಿದಿರ. ಆಗಿನಿಂದನೇ ನಿಮಗೆ ಹೇಳ್ತಾ ಇದ್ದೀನಿ, ನಾನೊಬ್ಬಳು ದೇವಕನ್ಯೆ, ಭೂಲೋಕ ವಿಹಾರಕ್ಕಾಗಿ ಬಂದಿದ್ದೀನಿ. ನನ್ನನ್ನು ಬಿಟ್ಟು ಬಿಡಿ, ನಿಮಗೆ ಬೇಕಾದಷ್ಟು ಬಂಗಾರ ಎಲ್ಲ ಕೊಡ್ತೀನಿ ಅಂತ ಬೇಡಿಕೊಂಡೆ. ಹಾಗೆ ದೇವಕನ್ಯೆ ಅನ್ನುತ್ತಿದ್ದರೆ ಅಭಿಷೇಕ್, ಸ್ವರಾಜ್, ಮದನ್ ಮೂವರು ಭಯಪಡುತ್ತಾ ದೇವಕನ್ಯೆಯನ್ನು ನೋಡ್ತಾ ಇರ್ತಾರೆ. ಆದರೆ ನೀವು ನಾಟಕಗಳನ್ನು ಆಡಿ ನಾನು ಅಮಾಯಕಳು ಎಂದು ಗಮನಿಸಿ ನನ್ನ ಹತ್ತಿರವಿರೋ ಬಂಗಾರವನ್ನ ಎಲ್ಲ ಎಳೆದುಕೊಂಡು ನಾನು ಯಾರಿಗಾದ್ರೂ ಹೇಳುತ್ತೇನೋ ಎಂದು ಭಯದಿಂದ ಸುಟ್ಟು ಬೂದಿ ಮಾಡಿ ಇದರೊಳಗೆ ಹಾಕಿದ್ರಿ. ನಿಮ್ಮನ್ನು ಬಿಟ್ಟು ಬಿಡೋದಿಲ್ಲ ಎಂದು ಹೇಳಿ ಅವರ ಸುತ್ತಲೂ ಗಾಳಿಯಲ್ಲಿ ತಿರುಗುತ್ತಿರುವಾಗ ಮೂವರು ಭಯಪಡುತ್ತಾ ಇರುತ್ತಾರೆ. ಪಂಡಿತ ಕಣ್ಣು ಮುಚ್ಚಿಕೊಂಡು ಬಲಗೆಯನ್ನು ಮುಂದೆ ಚಾಚಿ ಏನೇನೋ ಮಂತ್ರಗಳು ಓದ್ತಾ ಇರ್ತಾನೆ. ಪಂಡಿತನ ಕೈಯಲ್ಲಿ ಮಿಂಚುತ್ತಿರುವ ಕೆಂಪನೆಯ ಕೈಗೆ ಕಟ್ಟಿಕೊಳ್ಳುವ ದಾರ ಕಾಣಿಸುತ್ತದೆ. ಅಷ್ಟೇ, ಗಾಳಿಯಲ್ಲಿ ತಿರುಗುತ್ತಿರುವ ದೇವಕನ್ಯೆ ಹೊಗೆಯಾಗಿ ಬದಲಾಗಿ ಹ್ಯಾಂಡ್ ಪೈಪ್ ಒಳಗೆ ಹೋಗುತ್ತಾಳೆ. ಅಭಿಷೇಕ್, ಈ ಮಂತ್ರಿಸಿದ ಹಗ್ಗವನ್ನು ಕೈಗೆ ಕಟ್ಕೋ. ಈ ಕೆಂಪನೆಯ ದಾರ ಕೈಯಲ್ಲಿ ಇರುವವರೆಗೂ ದೇವಕನ್ಯೆ ಆತ್ಮ ಹೊರಗೆ ಬರೋದಿಲ್ಲ, ನಿಮ್ಮನ್ನು ಏನು ಮಾಡೋದಿಲ್ಲ ಎಂದು ಹೇಳುತ್ತಲೇ ಅಭಿಷೇಕ ತಡ ಮಾಡದೆ ಕೈಯ ದಾರವನ್ನು ತೆಗೆದುಕೊಂಡು ಪಂಪ್ಗೆ ಕಟ್ಟುತ್ತಾನೆ. ನಂತರ ಪಂಡಿತನ ಜೊತೆ ಸೇರಿ ಅಭಿಷೇಕ್, ಸ್ವರಾಜ್, ಮದನ್ ಮೂರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ಗರ್ಭವತಿ ಸೊಸೆ ಅನಾಮಿಕ ಹಿತ್ತಲಿನಲ್ಲಿ ಹೂಗಿಡಗಳ ಹತ್ತಿರ ಕೂತ್ಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ನಮ್ಮ ಮಾನಸಿಗೆ ಇದ್ದಕ್ಕಿದ್ದ ಹಾಗೆ ದುಡ್ಡಿನ ಅಗತ್ಯ ಬಿದ್ದಿದೆ. ರಮೇಶ್ ಈಗಲೇ ತುಂಬಾ ಕಷ್ಟಪಡ್ತಾ ಇದ್ದಾನೆ, ಅವನನ್ನು ಕೇಳಲಾರೆ ಅಮ್ಮ. ಅದಕ್ಕೆ ಅಂತ ನೀನು ನಿನ್ನ ಬಂಗಾರ ಕೊಟ್ರೆ ಅಡ ಇಟ್ಕೊಂಡು 2-3 ತಿಂಗಳಲ್ಲಿ ತಗೊಂಬಂದು ಕೊಡ್ತಾರಂತೆ. ಹಾಗೆ ಅತ್ತೆ, ಒಡವೆಗಳು ಮನೆಯಲ್ಲಿದ್ದು ಏನ್ ಮಾಡುತ್ತೆ? ಅದೇ ಮಾನಸಿಗೆ ಕೊಟ್ರೆ ಅವಳ ಜೀವನ ಒಳ್ಳೇದಾಗುತ್ತೆ. ಬನ್ನಿ, ಈಗಲೇ ಕೊಡ್ತೀನಿ ಎಂದು ಹೇಳಿ ಅಲ್ಲಿಂದ ಅನಾಮಿಕ, ಶಾರದ ಇಬ್ಬರು ಸೇರಿ ಅನಾಮಿಕಳ ಬೆಡ್ರೂಮ್ ಒಳಗೆ ಬರುತ್ತಾರೆ. ಅನಾಮಿಕ ಬೀರು ಒಳಗಿಂದ ಒಡವೆ ತೆಗೆದು ಶಾರದಳಿಗೆ ಕೊಡುತ್ತಾಳೆ. ಒಂದು ಮಾತು ನೆನ್ಪಿಟ್ಕೋ ಸೊಸೆ, ಈ ವಿಷಯ ಎಂತಹ ಪರಿಸ್ಥಿತಿಯಲ್ಲಿಯೋ ರಮೇಶನಿಗೂ ಅವರಿಗೂ ತಿಳಿಬಾರ್ದು. ನಾನು ಹೇಳಲ್ಲ, ನೀನು ಹೇಳಬಾರ್ದು. ಹಾಗೆ ಅಂತ ನನಗೆ ಮಾತು ಕೊಡು ಎಂದು ಶಾರದ ಹೇಳುತ್ತಲೇ ಅನಾಮಿಕ ಏನೂ ಆಲೋಚಿಸದೆ ಮಾತು ಕೊಡುತ್ತಾಳೆ. ಶಾರದ ಒಡವೆಗಳು ತೆಗೆದುಕೊಂಡು ತನ್ನ ಮಗಳು ಮಾನಸಳ ಮನೆಗೆ ಹೋಗುತ್ತಾಳೆ. ಮಾನಸಳ ಜೊತೆ ಮಾತನಾಡಿ ತಾನು ತಂದ ಒಡವೆಗಳು ಕೊಡುತ್ತಾಳೆ. ನೋಡಮ್ಮ, ಮಗಳಾಗಿದ್ದರಿಂದ ಕರುಳ ಕುಡಿಯಂತ ಸೊಸೆ ಬಂಗಾರನ ತಂದು ನಿನಗೆ ಕೊಡ್ತಾ ಇದ್ದೀನಿ. ನಿನ್ನ ಸಮಸ್ಯೆ ತೀರಿಸ್ಕೊಂಡು ನೀನು ಹೇಳಿದ ಹಾಗೇನೆ 2-3 ತಿಂಗಳಲ್ಲಿ ಒಡವೆ ತಂದು ಕೊಡು, ಇಲ್ಲ ಅಂದ್ರೆ ಸೊಸೆ ಮುಂದೆ ನಾನು ತಲೆ ಎತ್ಕೊಂಡು ತಿರುಗಲಾರೆ. ಅಯ್ಯೋ ಅಮ್ಮ, ಹೇಳಿದಾಗೇನೆ 2-3 ತಿಂಗಳಲ್ಲಿ ತಿರುಗಿ ಕೊಡ್ತೀನಿ ಎಂದು ಮಾನಸ ಹೇಳುತ್ತಲೇ ಶಾರದ ಅಲ್ಲಿಂದ ತಿರುಗಿ ಮನೆಗೆ ಹೋಗುತ್ತಾಳೆ. ಒಂದು ದಿನ ರಮೇಶನಿಗೆ 2 ಲಕ್ಷ ರೂಪಾಯಿ ಬೇಕಾಗಿ ಬರುತ್ತೆ. ಅದರಿಂದ ಬೆಡ್ ಮೇಲೆ ಕೂತ್ಕೊಂಡು ಹಾಲು ಕುಡಿಯುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ. ಅನಾಮಿಕ, ನಿನ್ನ ಒಡವೆ ಎಲ್ಲಿಟ್ಟಿದೆ ಹೇಳು, ನಾನು ತಗೋತಿದ್ದೀನಿ. ಈಗ ಅವುಗಳಿಂದ ತುಂಬಾ ಅಗತ್ಯ ಬಿದ್ದಿದೆ, ಅವುಗಳನ್ನು ಅಡವಿಟ್ಟು ದುಡ್ಡು ತಗೊಂಡ್ಬರಬೇಕು ಎಂದು ರಮೇಶ್ ಕೇಳುತ್ತಲೇ ಅನಾಮಿಕ ಶಾಕ್ ಆಗುತ್ತಾಳೆ. ತನ್ನ ಗಂಡನಿಗೆ ಏನು ಹೇಳಬೇಕೋ ಅನಾಮಿಕಳಿಗೆ ಅರ್ಥವಾಗುವುದಿಲ್ಲ. ನಿನ್ನನ್ನೇ ಕೇಳ್ತಾ ಇರೋದು, ಏನು ಮಾತನಾಡದೆ ಹಾಗೆ ಮೌನವಾಗಿದೆಯಾ? ಈಗ ಒಡವೆ ಅಡವ ಇಡುವ ಅಗತ್ಯ ಏನು ಬಂದಿದೆ? ಇದಕ್ಕಿದ್ದ ಹಾಗೆ 1-2 ಲಕ್ಷ ಪೇಮೆಂಟ್ ಕ್ಲಿಯರ್ ಮಾಡಬೇಕಾಗಿ ಬಂದಿದೆ ಅನಾಮಿಕ. ATM ಅಲ್ಲೆಲ್ಲೂ ದುಡ್ಡಿಲ್ಲ, ಆದ್ರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಇದೆಯಲ್ಲ. ಇದೆ ಅನಾಮಿಕ, ಬ್ಯಾಂಕ್ ಸರ್ವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಕ್ರೆಡಿಟ್ ಕಾರ್ಡ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಹೊರಗಡೆ ಮಾತು ಹೋಗುತ್ತೆ, 2-3 ದಿನದಲ್ಲಿ ನಿನ್ನ ಅಡವಿಟ್ಟ ಒಡವೆನ ಬಿಡಿಸಿ ತಂದು ಕೊಡ್ತೀನಿ. ನನ್ನನ್ನು ನಂಬು ಅನಾಮಿಕ, ಕೊಡು ಒಡವೆ ಎಲ್ಲಿಟ್ಟಿದ್ಯಾ ಎಂದು ರಮೇಶ್ ಒಡವೆಗಾಗಿ ಬೀರು ತೆಗೆಯುತ್ತಾನೆ. ಬೀರುನಲ್ಲಿ ಒಡವೆ ಇಲ್ಲ ರೀ. ಬೀರುನಲ್ಲಿಲ್ವಾ? ನಿನ್ನ ತವ್ರ ಮನೆಗೆ ಕಳಿಸಿದ್ಯಾ? ಸರಿ, ನಾನು ಮಾವಿನ ಹತ್ರ ಮಾತಾಡಿ ತಗೊಂತೀನಿ. ನಾನು ಅವನ್ನ ನಮ್ಮ ಅಪ್ಪಂಗ್ ಕೂಡ ಕೊಟ್ಟಿಲ್ಲ. ಬೀರುನಲ್ಲೂ ಇಲ್ಲ, ನಿಮ್ಮ ಅಮ್ಮಂಗೂ ಕೊಟ್ಟಿಲ್ಲ. ಮತ್ತೆ ಎಲ್ಲಿದೆ? ಯಾರಿಗಾದ್ರೂ ಕೊಟ್ಟಿಯಾ? ನೋಡು ಅನಾಮಿಕ, ಈಗ ನನಗೆ ದುಡ್ಡು ತುಂಬಾ ಅಗತ್ಯ, ಒಡವೆ ಕೊಡ್ಲೇಬೇಕು ಎಂದು ಸ್ವಲ್ಪ ಕೋಪದಿಂದ ಅಂದಿದ್ದರಿಂದ ಅನಾಮಿಕ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಈಗ ಅವರಿಗೆ ಕೋಪ ಬರ್ತಾ ಇದೆ, ಏನು ಹೇಳೋದು ತಪ್ಪಲ್ಲ, ಸತ್ಯ ಹೇಳಬೇಕು ಎಂದು ಅಂದುಕೊಳ್ಳುತ್ತಿರುವಾಗ ಅವರ ಹತ್ತಿರಕ್ಕೆ ಶಾರದ ಬರ್ತಾಳೆ. ನಾನು ಒಡವೆನ ಅತ್ತೆಗೆ ಕೊಟ್ಟೆ ಎಂದು ಹೇಳಿದ್ದರಿಂದ ಶಾರದ ಶಾಕ್ ಆಗುತ್ತಾಳೆ. ಕ್ಷಣದ ನಂತರ ಎಚ್ಚೆತ್ಕೊಂಡು, ಅಮ್ಮ, ಈಗ ಒಡವೆ ತಗೊಂಡು ಹೋಗಿ ಮಗಳಿಗೆ ಕೊಟ್ಟೆ ಅಂತ ತಿಳಿದ್ರೆ ಇಲ್ಲ ಇಲ್ಲ, ಸೊಸೆ ಮೇಲೆ ಎತ್ತಾಕ್ಬೇಕು ಎಂದು ಅಂದುಕೊಳ್ಳುತ್ತಾ ಮೇಲಕ್ಕೆ ಮಾತ್ರ ಕೋಪದಿಂದ ಶಾರದ ಹೀಗಂತಾಳೆ.
ಗರ್ಭವತಿ ಅಂತ ಕೂಡ ನೋಡಲ್ಲ. ಹೀಗೆ ಸುಳ್ಳು ಹೇಳಿದೆ ಅಂದ್ರೆ ಜಾಗ್ರತೆ. ನಿನ್ನ ಒಡವೆ ನನಗೇನಕ್ಕೆ? ಒಡವೆ ತೆಗೆದುಕೊಳ್ಳಬೇಕಾದ ಅಗತ್ಯ ನಂಗೇನಿದೆಯೇ? ದುಡ್ಡು ಬೇಕು ಅಂದ್ರೆ ನನ್ನ ಮಗನ ಕೇಳ್ತೀನಲ್ಲ ಎಂದು ಬಾಯಿಗೆ ಬಂದ ಹಾಗೆ ಶಾರದ ಬೈದು ಹೊರಟು ಹೋಗುತ್ತಾಳೆ. ಅನಾಮಿಕ ಅಳುತ್ತಾ ಇರುತ್ತಾಳೆ. ರಮೇಶ್ ಕೂಡ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅರ್ಧರಾತ್ರಿ ಆಗುತ್ತದೆ. ಬಾಗಿಲ ಹತ್ತಿರ ಅನಾಮಿಕ ನಿಂತ್ಕೊಂಡು ರಮೇಶನಾಗಿ ನೋಡ್ತಾ ಇರ್ತಾಳೆ. ಆಗ ಅನಾಮಿಕಳಿಗೆ ಅಕ್ಕ ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡಕ್ಕ ಅಂತ ಅರಚುತ್ತಿರುವ ಕೂಗು ಕೇಳುತ್ತಾ ಇರುತ್ತದೆ. ಅನಾಮಿಕ ಆತುರತೆಯಿಂದ ಹೊರಗೆ ಬಂದು ನೋಡ್ತಾಳೆ. ಅಲ್ಲಿ ಯಾವ ತರದ ಹುಡುಗಿಯೂ ಕಾಣಿಸೋದಿಲ್ಲ, ಎಲ್ಲಿಯೂ ಹುಡುಗಿ ಕಾಣಿಸ್ತಾ ಇಲ್ಲ. ಆದ್ರೆ ಅಕ್ಕ ಕಾಪಾಡು ಅಂತ ಅರಚಿದ ಅರಚಾಟ ಮಾತ್ರ ಕೇಳಿಸ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾ ಎಂದು ಕೂಗು ಬರುತ್ತಿರುವ ಜಾಗಕ್ಕೆ ನಿಧಾನವಾಗಿ ನಡೆದುಕೊಂಡು ಭಯಭಯದಿಂದ ನೋಡುತ್ತಾಳೆ. ಇಲ್ಲಿ ನೋಡಮ್ಮ, ನೀನು ಕಾಣಿಸ್ತಾ ಇಲ್ಲ, ನಿನ್ನ ಕೂಗು ಮಾತ್ರ ಕೇಳಿಸ್ತಾ ಇದೆ. ಇನ್ನು ಎಲ್ಲಿದೀಯ ನೀನು? ಮೊದಲು ಹ್ಯಾಂಡ್ ಪೈಪ್ಗೆ ಕಟ್ಟಿದ ಕೆಂಪು ದಾರವನ್ನು ತೆಗೆದು ಬಿಡಿ ಎಂದು ಹೇಳುತ್ತಲೇ ಅನಾಮಿಕ ಅತಿ ಕಷ್ಟದಿಂದ ಆ ಹ್ಯಾಂಡ್ ಪಂಪ್ಗೆ ಕಟ್ಟಿದ ಹಗ್ಗಗಳನ್ನು ತೆಗೆಯುತ್ತಾಳೆ. ಅಷ್ಟೇ, ಹ್ಯಾಂಡ್ ಪಂಪ್ನಿಂದ ಹೊಗೆ ಹೊರಗೆ ಬಂದು ದೇವಕನ್ಯೆ ಹೊರಗೆ ಬರುತ್ತಾಳೆ. ಅನಾಮಿಕ ಭಯಪಡುತ್ತಾಳೆ. ನನ್ನನ್ನೇನು ಮಾಡಬೇಡಿ, ನಾನೀಗ ಬಸರಿಯಾಗಿದ್ದೀನಿ. ಮನೆಯಲ್ಲಿ ಬಂಗಾರದ ಒಡವೆ ಬಗ್ಗೆ ನಮ್ಮ ಅತ್ತೆಗೂ ನನಗೂ ನಮ್ಮವರಿಗೂ ಜಗಳ ನಡೀತಾ ಇದೆ. ಅದಕ್ಕೆ ನಮ್ಮವರು ಇನ್ನೂ ಮನೆಗೆ ಬಂದಿಲ್ಲ. ಭಯಪಡಬೇಡ ಅಕ್ಕ, ನಾನು ನಿನ್ನನ್ನು ಏನು ಮಾಡಲ್ಲ. ನಾನು ಒಬ್ಬ ದೇವಕನ್ಯೆ, ನನ್ನನ್ನು ಇಲ್ಲಿ ಬಂಧಿಸಿದ್ದಾರೆ. ನೀನು ನನಗೆ ವಿಮುಕ್ತಿ ತೋರಿಸಿದೆ. ಯಾವುದೋ ಬಂಗಾರದ ಬಗ್ಗೆ ಜಗಳ ಅಂತ ಇದ್ದೆ. ನಿನಗೆ ಎಷ್ಟು ಬೇಕೋ ಅಷ್ಟು ಬಂಗಾರ ತೆಗೆದುಕೋ. ಈ ಹ್ಯಾಂಡ್ ಪಂಪ್ ಕೊಡುತ್ತದೆ. ಹ್ಯಾಂಡ್ ಪಂಪು ಬಂಗಾರ ಕೊಡೋದಂದ್ರೇನು? ತಮಾಷೆ ಮಾಡ್ತಾ ಇದೆಯಾ? ಇಲ್ಲ ಅಕ್ಕ, ಒಂದು ಸಲ ಹೊಡೆದು ನೋಡು ಎಂದು ಹೇಳುತ್ತಲೇ ಅನಾಮಿಕ ಆ ಹ್ಯಾಂಡ್ ಪಂಪನ್ನು ಹೊಡೆದು ನೋಡುತ್ತಾಳೆ. ಹ್ಯಾಂಡ್ ಪಂಪ್ನಿಂದ ಬಂಗಾರದ ಬಿಲ್ಲೆಗಳು ಬೀಳುತ್ತಾ ಇರುತ್ತದೆ. ಅವುಗಳನ್ನು ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ. ಇದನ್ನು ಅವ್ರಿಗೆ ಕೊಟ್ಟು ನನ್ನ ಸಂಸಾರನ ನಿಲ್ಲಿಸ್ಕೊಳ್ತೀನಿ, ಬಹಳ ಥ್ಯಾಂಕ್ಸ್ ಎಂದು ಹೇಳುತ್ತಲೇ ಅಲ್ಲಿಂದ ದೇವಕನ್ಯೆ ಮಾಯವಾಗುತ್ತಾಳೆ. ಅನಾಮಿಕ ಸಂತೋಷದಿಂದ ಆ ಮಾಯಾ ಹ್ಯಾಂಡ್ ಪಂಪ್ ಕೊಟ್ಟ ಬಂಗಾರ ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ. ತನ್ನ ಗಂಡ ಬರುತ್ತಲೇ ಆ ಬಂಗಾರವೆಲ್ಲ ಗಂಡನಿಗೆ ಕೊಟ್ಟು ಸಂತೋಷವಾಗಿರುತ್ತಾಳೆ. ಅನಾಮಿಕ ಹಾಲಿಗಾಗಿ ಬೌಲ್ ತೆಗೆದುಕೊಂಡು ಶಾರದಳ ಮನೆಗೆ ಬಂದು ಕಾಲಿಂಗ್ ಬೆಲ್ ಹೊಡಿತಾ ಇರ್ತಾಳೆ. ರಮೇಶ್ ಬಾಗಿಲು ತೆಗೆದು ಕೋಪದಿಂದ ನೋಡ್ತಾ ಇರ್ತಾನೆ. ಇಷ್ಟರಲ್ಲಿ, ಯಾರು ಮಗನೇ ಬಂದಿದ್ದು ಎನ್ನುತ್ತ ಶಾರದ ಹಾಲ್ಗೆ ಬರ್ತಾಳೆ. ಆಗ ರಮೇಶ್ ವ್ಯಂಗ್ಯದಿಂದ, ಅನಾಮಿಕ ಅನ್ನುವ ಹೆಸರಿರುವ ಒಂದು ಹೆಣ್ಣು ಬೆಕ್ಕು ಹಾಲಿಗಾಗಿ ಬಂದಿದೆ ಮಮ್ಮಿ ಎಂದು ಹೇಳುತ್ತಲೇ ಶಾರದ ನಗುತ್ತಾ ಒಳಗೆ ಹೊರಟು ಹೋಗುತ್ತಾಳೆ. ಅನಾಮಿಕ ಕೋಪದಿಂದ ನೋಡುತ್ತಾ ಒಳಗೆ ಬಂದು, ಅತ್ತೆ, ರಮೇಶ್ ಅನ್ನುವ ಗಂಡು ಇಲಿ ಇನ್ನು ಮನೆಯಲ್ಲೇ ಇದೆ ಏನಕ್ಕೆ? ಏಯ್, ಇಲಿ ಗಿಲಿ ಅಂದ್ರೆ ಮುಖ ಹಪ್ಪಳವಾಗುತ್ತೆ. ಓ ಬಾವಾ, ನಿಲ್ಸು ನಿಲ್ಸು. ಬೆಕ್ಕು ಬೆಕ್ಕು ಅಂತ ಇದ್ರೆ ನಿನ್ನ ಸಂಡಿಗೆ ಹಪ್ಪಳ ಮಾಡಿ ಭಾನುವಾರ ಮಾರ್ಕೆಟ್ ಅಲ್ಲಿ ಮಾರ್ತೀನಿ, ಜಾಗ್ರತೆ ಎಂದು ಇಬ್ಬರು ಬೈಕೊಳ್ತಾ ಇರ್ತಾರೆ. ಶಾರದ ಹಾಲಿರುವ ಡಬ್ಬ ತಗೊಂಡು ಅವರ ಹತ್ತಿರಕ್ಕೆ ಬರ್ತಾಳೆ. ನಗುತ್ತಾ, ಆಗುವ ಗಂಡ ಹೆಂಡತಿ, ಈಗ ಬೆಕ್ಕು ಇಲಿ ಅಂತ ಅನ್ಕೊಂಡ್ರೆ ಹೇಗೋ? ಈ ಹಪ್ಪಳದ ಮುಖನ ನಾನು ಮಾಡ್ಕೋತೀನ, ಖಂಡಿತ ಮಾಡ್ಕೊಳ್ಳಲ್ಲ. ಈ ಸಂಡಿಗೆ ಮುಖದವನ್ನ ನಾನು ಮಾಡ್ಕೊಳ್ಳಲ್ಲ ಅಂತ ನೀವ್ ಅಂದ್ಕೊಂಡ್ರೆ ಸರಿ ಹೋಗುತ್ತಾ? ದೇವ್ರೇನ್ಕೋತಾನ? ಸರಿ ಕಣೆ, ಬೌಲ್ ಹಿಡಿ, ಹಾಲ್ ಸುರಿತೀನಿ ಎಂದು ಅನ್ನುತ್ತಾಳೆ. ಅನಾಮಿಕ ಬೌಲ್ ಹಿಡಿಯುತ್ತಾಳೆ. ಶಾರದ ಅದರಲ್ಲಿ ಹಾಲು ಹಾಕುತ್ತಾಳೆ. ಇನ್ನು ಅನಾಮಿಕ ಕೋಪದಿಂದ ರಮೇಶ್ ನನ್ನ ಒಂದು ಲುಕ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಒಂದು ದಿನ ಅಳುತ್ತಿರುವ ವೈಶಾಲಿ ತನ್ನ ಚಿಕ್ಕ ಮಗುವನ್ನು ಎತ್ಕೊಂಡು ತನ್ನ ಗಂಡ ಮೋಹನ್ ಜೊತೆ ಸೇರಿ ತನ್ನ ತವರಿನ ಮನೆಯಾದ ಶಾರದಳ ಮನೆಗೆ ಬರುತ್ತಾಳೆ. ಪ್ರಸಾದ್ ಮಗುವನ್ನು ಎತ್ಕೋತಾನೆ. ವೈಶಾಲಿ ತಾಯಿ ಶಾರದಳ ಮೇಲೆ ಬಿದ್ದು ಅಳ್ತಾ ಇರ್ತಾಳೆ. ಸ್ವಲ್ಪವೂ ಪಾಪ ಕರುಣೆ ಇಲ್ಲದೆ, ಮೋಹನ್ ನೋಡಿ ಮಾವಯ್ಯ, ನಿಮ್ಮ ಮಗಳಿಗೆ ಕ್ಯಾನ್ಸರ್ ಬಂದಿದೆ, ಹೆಚ್ಚು ದಿನ ಬದುಕಲ್ಲ. ನಾನು ಎರಡನೇ ಮದುವೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ. ಇನ್ನು ಆ ಮಗುನ ನೀವು ಬೆಳೆಸ್ಕೋತಿರೋ ಅನಾಥ ಶರಣಾಲಯಕ್ಕೆ ಕೊಡ್ತಿರೋ ನಿಮ್ ಇಷ್ಟ. ನಮಸ್ತೆ, ಟಾಟಾ, ಬಾಯ್ ಬಾಯ್ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಶಾರದ ಪ್ರಸಾದ್ ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಒಂದು ದಿನ ಶಾರದ ಪ್ರಸಾದರು ಸೇರಿ ಅಮ್ಮನವರ ಗುಡಿಗೆ ತಮ್ಮ ಮಗಳು ವೈಶಾಲಿ ಹುಟ್ಟಿದ ದಿನ ಸಂದರ್ಭದಲ್ಲಿ ಅವಳ ಹೆಸರಿನ ಮೇಲೆ ಅರ್ಚನೆ ಅಭಿಷೇಕ ಮಾಡಿಸುತ್ತಾ ದೀನವಾಗಿ ಕೈ ಜೋಡಿಸಿ ನಿಂತ್ಕೊಂಡು ಮಗಳು ಚೆನ್ನಾಗಿರಬೇಕು ಅಂತ ಅನಾರೋಗ್ಯದಿಂದ ಗುಣವಾಗಬೇಕು ಅಂತ ಬೇಡ್ಕೋತಾ ಇರ್ತಾರೆ. ಅಮ್ಮ ದುರ್ಗಮ್ಮ, ಅವಳಿಗೆ ಬಂದ ಕ್ಯಾನ್ಸರಿಂದ ನನ್ನ ಮಗಳನ್ನು ಕಾಪಾಡುತ್ತಾಯಿ, ಯಾವತ್ತಿಗೂ ನಿನಗೂ ಪೂಜೆ ಮಾಡದೇ ಇರೋ ದಿನಾನೇ ಇಲ್ಲ. ಪ್ರತಿ ವರ್ಷವೂ ಹಬ್ಬ ಮಾಡ್ತೀವಿ, ಬೆಳ್ಳಿ ಬಾಗಿನ ಸಮರ್ಪಿಸ್ತಾ ಇದ್ದೀವಿ, ನಮ್ಮ ಕುಟುಂಬನ ತಣ್ಣಾಗೆ ನೋಡ್ಕೋತಾ ಇದೀಯಾ. ಈಗ ನಮ್ಮ ಮಗಳನ್ನು ಕ್ಯಾನ್ಸರಿಂದ ಕಾಪಾಡು ತಾಯಿ, ಅವಳಿಗೆ ಹುಟ್ಟಿದ ಮಗುವನ್ನು ತಾಯಿಲ್ಲದ ಮಗುವಾಗಿ ಮಾಡಬೇಡ ಎಂದು ಬೇಡಿಕೊಳ್ಳುತ್ತಾ ಅವರ ದುಃಖವನ್ನು ಹೇಳ್ತಾರೆ. ಪೂಜಾರಿ ಗುಡಿಯಲ್ಲಿ ಮಂತ್ರ ಓದುತ್ತಾ ಎಡಗೈಯಲ್ಲಿ ಗಂಟೆ ಹೊಡೆಯುತ್ತಾ ಬಲಗೈಯಲ್ಲಿ ಅಮ್ಮನವರಿಗೆ ಆರತಿ ಮಾಡಿ ಅವರ ಹತ್ತಿರಕ್ಕೆ ತಗೊಂಡ್ಬರ್ತಾನೆ.
ಶಾರದಾ ದಂಪತಿಗಳು ಆರತಿ ತೆಗೆದುಕೊಳ್ತಾ ಇರ್ಬೇಕಾದ್ರೆ ಆ ಆರತಿ ಆರಿ ಹೋಗುತ್ತೆ. ಶಾರದಾ ದಂಪತಿಗಳು ಕಣ್ಣೀರು ಹಾಕುತ್ತಾರೆ. ನಾನು ಎಷ್ಟೇ ಹೇಳಿದ್ರು ನಿಮ್ಮ ದುಃಖ ತಡೆಯೋದಿಲ್ಲ, ನಿಮಗೆ ಸಮಾಧಾನ ಕೂಡ ಆಗಲ್ಲ. ಆದ್ರೆ ಒಂದು ಮಾತ್ರ ಹೇಳಬಲ್ಲೆ ತಾಯಿ, ವಿಧಾತನಿಗೆ ಯಾರಾದರೂ ತಲೆಬಾಗಲೇಬೇಕು. ಅವನ ಹಣೆ ಬರದಿಂದ ತಪ್ಪಿಸಿಕೊಳ್ಳೋದು ಯಾರಿಂದಲೂ ಆಗಲ್ಲ. ತಪ್ಪಿಸಿಕೊಳ್ಳುವುದು ನಮ್ಮ ಮನುಷ್ಯರಿಗೆ ನಿಜಕ್ಕೂ ಆಗೋದಿಲ್ಲ. ಇರೋ ನಾಲ್ಕು ದಿನ ಪ್ರೇಮದಿಂದ ನೋಡ್ಕೊಳ್ಳಿ ಎಂದು ಹೇಳಿ ಹೂವಿಟ್ಟ ತೆಂಗಿನಕಾಯಿ ಚೂರನ್ನು ಬಾಳೆಹಣ್ಣನ್ನು ಶಾರದಳ ಉಡಿಯಲ್ಲಿ ಹಾಕುತ್ತಾನೆ. ಶಾರದ ದಂಪತಿಗಳು ಅಲ್ಲಿಂದ ಗುಡಿಯ ಆವರಣದಲ್ಲಿರುವ ಒಂದು ಸಿಮೆಂಟ್ ಬೆಂಚ್ ಹತ್ತಿರ ಬಂದು ಕೂತ್ಕೋತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಶಾರದಳ ಮನೆಯಲ್ಲಿ ಬೆಡ್ ಮೇಲೆ ಮಲಗಿಕೊಂಡ ತನ್ನ ಚಿಕ್ಕ ಮಗುವನ್ನು ನೋಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಿರುವ ವೈಶಾಲಿಗೆ ಇದ್ದಕ್ಕಿದ್ದ ಹಾಗೆ ಕೆಮ್ಮು ಹೆಚ್ಚಾಗುತ್ತದೆ. ಬಾಯಿಗೆ ಕೈ ಅಡ್ಡ ಹಿಡಿದು ಕೆಮ್ಮುತ್ತಾ ಇದ್ದರೆ ಆ ಕೈಗೆ ರಕ್ತ ಅಂಟುತ್ತದೆ. ಆ ರಕ್ತವನ್ನು ನೋಡಿ ವೈಶಾಲಿ ಅಳತಾ ಇರ್ತಾಳೆ. ಆ ರೂಮ್ನಲ್ಲಿ ಒಂದು ಪಕ್ಕದಲ್ಲಿರುವ ಬಾತ್ರೂಮ್ ಒಳಗೆ ಹೋಗುತ್ತಾಳೆ. ಕೈಗಳು ವಾಶ್ ಮಾಡಿಕೊಂಡು ಅಳುತ್ತಾ, ಈ ಆಕೆ ತಾಯಿ ನನಗಿಷ್ಟೊಂದು ನೋವು ಕೊಟ್ಟು ಸಾಯಿಸ್ಬೇಕಾ? ಒಂದೇ ಸಲಕ್ಕೆ ಏನು ತಿಳಿಯದ ಹಾಗೆ ಕರ್ಕೊಂಡು ಹೋಗು ಎಂದು ದುಃಖ ಪಡುತ್ತಿರುವಾಗ ಅನಾಮಿಕಾ ಟಿಫಿನ್ ತಗೊಂಡು ಆ ರೂಮ್ ಒಳಗೆ ಬರ್ತಾಳೆ. ಬಾತ್ರೂಮ್ ಇಂದ ಅಳು ಬರ್ತಾ ಇದ್ದಿದ್ದರಿಂದ ಅನಾಮಿಕಳಿಗೆ ವೈಶಾಲಿ ಬಾತ್ರೂಮ್ ಅಲ್ಲಿ ಇದ್ದಾಳೆ ಅನ್ನುವ ವಿಷಯ ಅರ್ಥವಾಗುತ್ತೆ. ತಂದ ಟಿಫಿನ್ ಬೆಡ್ ಮೇಲೆ ಇಟ್ಟು ಬಾತ್ರೂಮ್ ಹತ್ರಕ್ಕೆ ಬರ್ತಾಳೆ. ವೈಶಾಲಿ, ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ರೆ ನಿನಗೆ ಬಂದ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಯಾರಾದ್ರೂ ಹೇಳಿದ್ರಾ ಎಂದು ಹೇಳುತ್ತಲೇ ವೈಶಾಲಿ ಕಣ್ಣೀರು ಒರೆಸ್ಕೊಂಡು ಬಾತ್ರೂಮ್ ಇಂದ ಹೊರಗೆ ಬಂದು ಬೆಡ್ ಮೇಲೆ ಕೂತ್ಕೋತಾಳೆ. ವೈಶಾಲಿ ಪಕ್ಕದಲ್ಲಿ ಅನಾಮಿಕಾ ಕೂತ್ಕೋತಾಳೆ. ವೈಶಾಲಿ ಟಿಫಿನ್ ತಿಂತಾ ಇರುವಾಗ ಮತ್ತೆ ಕೆಮ್ಮು ಬರುತ್ತೆ. ಅಷ್ಟೇ, ವೈಶಾಲಿ ಕೆಮ್ಮುತ್ತಾ ಕೆಮ್ಮುತ್ತಾ ರಕ್ತ ಕಾರಿಕೊಂಡು ನೆಲದ ಮೇಲೆ ಬೀಳುತ್ತಾಳೆ. ಇನ್ನು ಆಗಲೇ ವೈಶಾಲಿ ಸತ್ತು ಹೋಗುತ್ತಾಳೆ. ಅನಾಮಿಕಾ ಎಷ್ಟು ಎಬ್ಬಿಸಿದ್ರೂ ಹೇಳೋದಿಲ್ಲ. ಆಗಲೇ ಮಲಗಿಕೊಂಡ ಮಗು ಎದ್ದು ಅಳತಾ ಇರುತ್ತೆ. ಅನಾಮಿಕಳಿಗೆ ಏನು ಮಾಡಬೇಕು ಅರ್ಥವಾಗಲ್ಲ. ಕಣ್ಣೀರು ಹಾಕಿಕೊಳ್ಳುತ್ತಾ ಅಳುತ್ತಿರುವ ಮಗುವನ್ನು ಎತ್ತುಕೊಂಡು, ದೇವ್ರೆ ಏನೋ ನಿನ್ನಲ್ಲಿ ಇಲ್ಲೇ, ಈ ಚಿಕ್ಕ ಮಗುವಿಗೆ ತಾಯಿ ಪ್ರೇಮನ ದೂರ ಮಾಡಿದೆ, ಆ ತಾಯಿಗೆ ಮಗುವನ್ನು ನೋಡುವ ಯೋಗ್ಯತೆ ಇಲ್ಲದ ಹಾಗೆ ಮಾಡಿದೆ ಎಂದು ಮಗುವನ್ನು ಕರೆದುಕೊಂಡು ಹಾಲೊಳಗೆ ಬರ್ತಾಳೆ. ಸೋಫಾದಲ್ಲಿರುವ ತನ್ನ ಸೆಲ್ ಫೋನ್ ತಗೊಂಡು ಶಾರದಾರವರಿಗೆ ಫೋನ್ ಮಾಡುತ್ತಾಳೆ. ಶಾರದಾ ಅವರು ಗಾಬರಿ ಪಡುತ್ತಾ ಮನೆಗೆ ಬರುತ್ತಾರೆ. ರಮೇಶನಿಗೆ ಕೂಡ ಫೋನ್ ಮಾಡಿ ವಿಷಯ ಹೇಳ್ತಾಳೆ ಅನಾಮಿಕಾ. ದುಃಖ ಪಡುತ್ತಾ ಆಫೀಸಿಂದ ಮನೆಗೆ ಬರ್ತಾನೆ ರಮೇಶ್. ಎಲ್ಲರೂ ದುಃಖ ಪಡುತ್ತಾ ಅಳುತ್ತಾ ಕತ್ತಲಾಗುತ್ತಿರುವ ಹಾಗೆ ವೈಶಾಲಿಗೆ ಅಂತ್ಯಕ್ರಿಯೆ ಪೂರ್ತಿ ಮಾಡುತ್ತಾರೆ. ಮಾರನೇ ದಿನ ಕಣ್ಣೀರು ಹಾಕಿಕೊಳ್ಳುತ್ತಲೇ ಶಾರದಾ ಅಡುಗೆ ಮಾಡ್ತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್ ಆಫೀಸ್ ಫೈಲ್ ನೋಡ್ತಾ ಇರ್ತಾನೆ. ಅನಾಮಿಕ ಮಾತ್ರ ಆ ಮಗುವನ್ನು ಎತ್ತುಕೊಂಡು ಟೆರೇಸ್ ಮೇಲೆ ಹಾರುತ್ತಿರುವ ಪಕ್ಷಿಗಳನ್ನು ತೋರಿಸುತ್ತಾ ಹಾಡು ಹಾಡುತ್ತಾ ಡಬ್ಬ ಹಾಲು ಕುಡಿಸ್ತಾ ಇರ್ತಾಳೆ. ಮಗು ಕೂಡ ನಗುತ್ತಾ ಸಂತೋಷದಿಂದ ಹಾಲು ಕುಡಿತಾ ಇರುತ್ತೆ. ಮಧ್ಯಾಹ್ನ ಮನೆಯಲ್ಲಿ ಉದಿಯಾಲೆಯಲ್ಲಿ ಹಾಕಿ ತೂಗುತ್ತಾ ಮಾತನಾಡಿಸುತ್ತಾ ಇರ್ತಾಳೆ ಅನಾಮಿಕ. ಇನ್ನು ಸಾಯಂಕಾಲ ತಣ್ಣನೆಯ ವಾತಾವರಣದಲ್ಲಿ ಹೂವಿನ ನಡುವೆ ಕೂತ್ಕೊಂಡು ಮಗುವನ್ನು ಆಡಿಸುತ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಆ ಮಗುವಿಗೆ ಅನಾಮಿಕ ತನ್ನ ತಾಯಿ ಅಂತ ಅರ್ಥವಾಗುತ್ತೆ. ಅನಾಮಿಕ ಇಲ್ಲದಿದ್ದರೆ ಅಳ್ತಾ ಇರುತ್ತೆ. ಶಾರದ ಎತ್ಕೊಂಡ್ರು, ಪ್ರಸಾದ್ ಎತ್ಕೊಂಡ್ರು, ರಮೇಶ್ ಎತ್ಕೊಂಡ್ರು ಸುಮ್ಮನೆ ಇರ್ತಾ ಇರಲಿಲ್ಲ. ಅನಾಮಿಕ ಬಂದು ಎತ್ಕೊಳ್ತಾನೆ, ಹಾಯಾಗಿ ನಗ್ತಾ ಇರುತ್ತೆ. ಒಂದು ದಿನ ಅನಾಮಿಕ ತಂದೆ ಸುದರ್ಶನ್ ಶಾರದಳ ಅವರ ಮನೆಗೆ ಬರ್ತಾನೆ. ಅಕ್ಕ, ನಿನ್ನ ಸೋದರ ಸೊಸೆನ ಕಳಿಸು, ಅವಳಿಗೆ ಈ ದಿನ ನೋಡೋದಕ್ಕೆ ಬರ್ತಾರೆ. ಅದೇನು ತಮ್ಮ, ರಮೇಶ ಅನಾಮಿಕರಿಗೆ ಮದುವೆ ಮಾಡಬೇಕು ಅಂದ್ಕೊಂಡ್ವಲ್ಲ, ನಾವು ಅಂದ್ಕೊಂಡ್ರೆ ಸರಿ ಹೋಗಲ್ವಲ್ಲ ಅಕ್ಕ, ಅವರು ಕೂಡ ಮಾಡ್ಕೋಬೇಕು ಅಂತ ಇರ್ಬೇಕಲ್ಲ. ಹೌದು ಸುದರ್ಶನ್, ಯಾವಾಗ ನೋಡಿದ್ರು ಬೆಕ್ಕು ಇಲಿ ಹಾಗೆ ಹಾವು ಮುಂಗ್ಸಿ ಹಾಗೆ ಜಗಳವಾಡ್ತಾನೆ ಇರ್ತಾರೆ. ಇನ್ನು ಮದುವೆ ಮಾಡಿಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೋತಾರೆ ಅಂತ ಹೇಗೆ ಅಂದ್ಕೋತೀವಿ, ಕರ್ಕೊಂಡು ಹೋಗು ಎಂದು ಹೇಳುತ್ತಲೇ ಮಗುವನ್ನು ಎತ್ತುಕೊಂಡು ಅನಾಮಿಕ ಹಾಲ್ಗೆ ಬರ್ತಾಳೆ. ತಾಯಿ ಹೇಳಿದ್ದು ಕೇಳಿ ಮಗುವನ್ನು ಶಾರದಳಿಗೆ ಕೊಡುತ್ತಾಳೆ. ಅಷ್ಟೇ, ಮಗು ಅಳ್ತಾ ಇರುತ್ತೆ. ಅದು ನೋಡುತ್ತಿರುವ ರಮೇಶ್ ಅನಾಮಿಕ ಮನಸ್ಸು ತಡೆಯಲಾರದೆ ಹೋಗುತ್ತೆ. ಇಬ್ಬರು ಒಂದೇ ಸಲಕ್ಕೆ ಶಾರದಳ ಹತ್ತಿರಕ್ಕೆ ಮಗುವಿಗಾಗಿ ಬರುತ್ತಾರೆ. ಮಗುವಿನ ಮೇಲಿರುವ ಅವ್ರಿಗಿರುವ ಪ್ರೇಮ, ಅಲ್ಲಿರುವ ಪ್ರಸಾದ ಶಾರದಾ ಸುದರ್ಶನರಿಗೆ ಅರ್ಥವಾಗುತ್ತೆ. ಮಗು ರಮೇಶು, ನಿನಗೂ ಮಗು ಬೇಕು, ಅನಾಮಿಕಂಗೂ ಮಗು ಬೇಕು. ನೀವಿಬ್ಬರಲ್ಲಿ ತಾಯಿ ತಂದೆಯರ ಪ್ರೇಮ, ಈ ಮಗು ಬೇಕು. ಅದಕ್ಕೆ ನೀವು ಮಗುವಿಗಾದರೂ ಮದುವೆ ಮಾಡಿಕೊಳ್ಳ್ರು, ಆಗ ನಮಗಿಂತ ನೀವೇ ಹೆಚ್ಚು ಸಂತೋಷ ಪಡ್ತೀರಾ, ಖುಷಿಯಾಗಿರ್ತೀರಾ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ಇಬ್ಬರು ಮದುವೆಗೆ ಒಪ್ಕೋತಾರೆ. ಗುಡಿಯಲ್ಲಿ ಅನಾಮಿಕ ಮಗುವನ್ನು ಎತ್ತುಕೊಂಡಿರುವಾಗ ಅನಾಮಿಕಳ ಕುತ್ತಿಗೆಯಲ್ಲಿ ರಮೇಶ್ ತಾಳಿ ಕಟ್ತಾನೆ. ಮಗು ನಗುತ್ತಾ ಇರುತ್ತೆ. ಸಂತೋಷದಿಂದ ಮಗುವನ್ನು ನೋಡ್ಕೋತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.